ಶೈವಲಿಂಗಾಯತ ಒಡೆದಾಯ್ತು. ಈ ಸ್ವಾಮಿಗಳು ಕೂಡ ಹಿರಿಯ ಸ್ವಾಮಿಗಳು ಕಿರಿಯ ಸ್ವಾಮಿಗಳು ಅಂತ ಒಡೆಯುವಂತ ಪ್ರಯತ್ನ ನಡೆಸ್ತಾ ಇದ್ದಾರೆ. ಇವ್ರು ಹಿರಿಯ ಸ್ವಾಮಿಗಳು ಅಂತಂದ್ರೆ ಏನ್ ಲೆಕ್ಕ? ಅವರಿಗೆ ಮಾನದಂಡ ಏನು? ದಪ್ಪ ಇದ್ದಾರೋ, ಎತ್ತರ ಇದ್ದಾರೋ, ಹಣದಲ್ಲಿ ಜಾಸ್ತಿ ಇದ್ದಾರೋ? ಯಾಕೆಂದ್ರೆ ಸಿದ್ದರಾಮಯ್ಯನವ್ರ ಮೆದುಳೊಂದು ತೆಳ್ಳಗಿದೆ, ಅದು ಬಿಟ್ಟರೆ ಇನ್ಯಾವುದು ಕೂಡ ಅವ್ರ ಹಿರಿಯ ಅನ್ನೋಂತ ಪ್ರಶ್ನೆ ಉದ್ಭವನೆ ಆಗಲ್ಲ. ಯಾರು ಸರ್ವವನ್ನು ತ್ಯಾಗ ಮಾಡಿ ಬಂದಿರ್ತಾರೋ ಆ ತ್ಯಾಗಿಗಳಿಗೆ ನಾವು ನಮ್ಮ ಸಮಾಜದಲ್ಲಿ ಸ್ವಾಮೀಜಿಗಳು ಅಂತ ಕರಿತೀವಿ. ಹಿಂದೂ ಸಮಾಜದಲ್ಲಿ ಈ ಸಾಧು ಸಂತರನ್ನು ಒಡೆಯುವಂಥ ಪ್ರಯತ್ನ. ಹಿರಿಯ ಸ್ವಾಮಿಗಳು ವಿರೋಧ ಮಾಡಿಲ್ಲ ಅಂದ್ರೆ ಹಾಗಾದ್ರೆ ಇವರು ಸ್ವಾಗತ ಮಾಡಿದ್ರೆ ಹಿರಿಯ ಸ್ವಾಮಿಗಳು ಅಂತ ಇವ್ರು ಹೇಳಿದ್ರೆ ಯಾರು ಒಬ್ಬರು ಸ್ವಾಮೀಜಿಗಳು ಇಡೀ ದೇಶದ ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರು ಹೇಳ್ಕೊಂಡು ಸ್ವಾಗತ ಮಾಡಿದಾರ? ಅವ್ರು ಕಾಂಗ್ರೆಸ್ ಪಕ್ಷದವರೇ ಯಾರು ಸ್ವಾಗತ ಮಾಡ್ತಿಲ್ಲ. ಅವ್ರು ಹೇಳಿಕೆ ಕೊಟ್ಟಿದ್ದಾರೆ, ಅವರವರೇ ಉತ್ತರ ಕೊಟ್ಕೊಳ್ಳಿ. ಯಾರು ಹೇಳಿದ್ರು? ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಹೇಳಿದ್ರು. ಪಾಪ ಅವ್ರ ಮಗ ವಿಧಿ ಇಲ್ದೇನೆ ಯತೀಂದ್ರ ಒಬ್ಬ ಸಿದ್ದರಾಮಯ್ಯ ಜೊತೆಗೆ ಇದ್ದಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಒಬ್ಬ ನಾಯಕರು ಕೂಡ ಸಿದ್ದರಾಮಯ್ಯನ ಪರ ಬಾಯ್ ಬಿಟ್ಟಿಲ್ಲ. ಇದನ್ನು ಸಿದ್ದರಾಮಯ್ಯ ಅರ್ಥ ಮಾಡ್ಕೋಬಿಟ್ಟು ಹಿರಿಯ ಸ್ವಾಮಿಗಳು ಕಿರಿಯ ಸ್ವಾಮಿಗಳು ಅಂತ ಹೊಡೆಯುವಂಥ ಪ್ರಯತ್ನ ನೀವು ಮಾಡಬೇಡಿ. ಹಿಂದೂ ಸಮಾಜ ಒಟ್ಟಾಗಿದೆ. ನೀವು ಲಿಂಗಾಯತರು ವೀರಶೈವ ಅಂತ ಹೊಡೆದೇವು, ಒಂದ್ಸರಿ ಅನುಭವಿಸಿದ್ದೀವಿ. ಸರ್ಕಾರ ಕಾಂಗ್ರೆಸ್ ಸರ್ಕಾರವನ್ನು ಕಳ್ಕೊಂಡ್ರಿ, ಚಾಮುಂಡೇಶ್ವರಿ ಸೋತು ಆಯಿತು, ಇನ್ನೂ ನಿಮಗೆ ಬುದ್ಧಿ ಬಂದಿಲ್ಲ. ಈ ಹಿಂದೂ ಸಮಾಜವನ್ನು ಸ್ವಾಮಿಗಳ ಮಧ್ಯೆ ಹೊಡೆಯುವಂಥ ಪ್ರಯತ್ನ ನಡೆಸಬೇಕು. ನೇರವಾಗಿ ನೀವು ಜಮೀರ್ ಅಹ್ಮದ್ ಕ್ಷೇತ್ರದಲ್ಲೂ ಚುನಾವಣೆ ನಿಂತ್ಕೋಬೇಕು, ಮುಸಲ್ಮಾನರು ಓಟ್ ನನಗೆ ಬೇಕು, ಅದಕ್ಕೋಸ್ಕರ ಈ ರೀತಿ ಅವ್ರನ್ನ ತೃಪ್ತಿ ಪಡಿಸೋದಕ್ಕೆ, ಜಮೀರ್ ಅಹ್ಮದ್ಗೆ ಮುಸಲ್ಮಾನರಿಗೆ ತೃಪ್ತಿ ಪಡಿಸೋದಕ್ಕೆ ಈ ರೀತಿ ಹೇಳಿಕೆ ಕೊಡ್ತಿದ್ದೀನಿ. ನಾನು ಚುನಾವಣೆ ನಿಲ್ಲಬೇಕು ಆ ಕ್ಷೇತ್ರದಲ್ಲಿ, ಚಾಮರಾಜಪೇಟೆಯಲ್ಲಿ ಹೇಳ್ಕೊಂಬಿಡಿ. ಅದು ಬಿಟ್ಟು ಯಾಕೆ ಹಿಂದೂ ಸಮಾಜದ ಮೇಲೆ ನೀವು ಬಾಯಿ ಬಂದಾಗ ಯಾಕೆ ಮಾತಾಡೋದು ಪ್ರಯತ್ನ ನಡೆಸ್ತೀರಿ? ಕೋರ್ಟ್ ತೀರ್ಮಾನ ಕೊಡ್ತು, ಮಧ್ಯಂತರ ಆಜ್ಞೆಗೆ ಬಂದ್ಕೊಟ್ಟಂಥ ಸಂದರ್ಭದಲ್ಲೇ ಕೆಲವು ಮುಸಲ್ಮಾನ ಸಂಘಟನೆಗಳು ಇದನ್ನ ವಿರೋಧ ಮಾಡಿ ಬಂದ್ ಕಾಲಕ್ಕೆ ಕೊಟ್ಟು. ಸಿದ್ದರಾಮಯ್ಯನವ್ರ ಹೇಳಿಕೆ ಏನು? ಅವ್ರ ಅಸಮಾಧಾನವನ್ನು ತೋಡ್ಕೊಳ್ಳೋದಕ್ಕೆ ಬಂದ್ ಕರೆ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಬೆಂಬಲ ಕೊಡ್ತಿದ್ದೀವಿ. ಕೋರ್ಟ್ ತೀರ್ಪನ್ನು ವಿರುದ್ಧ ಮಾಡೋದು ವ್ಯಕ್ತಿಗಳ ಜೊತೆಗೆ ನೀವು ಇದ್ರೆ ನೀವು ಸಂವಿಧಾನದ ಬಗ್ಗೆ ಮಾತಾಡ್ತೀರಿ, ಕೋರ್ಟ್ ಬಗ್ಗೆ ಮಾತಾಡ್ತೀರಿ, ಏನು ಅಧಿಕಾರ ಇದೆ ನಿಮಗೆ? ಕೋರ್ಟ್ ಬಗ್ಗೆ ಮಾತಾಡೋಕ್ಕೆ, ಸಂವಿಧಾನ ಬಗ್ಗೆ ಮಾತಾಡೋದಕ್ಕೆ ಅಂಬೇಡ್ಕರ್ ವ್ಯವಸ್ಥೆಯಲ್ಲಿ ಶಾಪ ಪಾಪ ಇದೆಲ್ಲ ನಂಬಲ್ಲ ಅವರು. ಗೋಮಾಂಸ ತಿಂದೆ ನಾನು ಹೋಗ್ತೀನಿ, ನಾನು ನೀವೇನ್ ಕೇಳೋರು? ಈ ಮಾತನ್ನ ಹೇಳಿದ್ರು ಪಾಪ ದೇವರು ಧರ್ಮ ಸ್ವಾಮೀಜಿ ಇದನ್ನು ನಂಬಲ್ಲ ಅವರು. ಪ್ರಜಾಪ್ರಭುತ್ವ ನಂಬುತ್ತೇನೆ, ಸಂವಿಧಾನ ನಂಬುತ್ತೇನೆ ಅಂತ ಹೇಳಿದ ವ್ಯಕ್ತಿ ಇವತ್ತು ನಾನು ಅದಕ್ಕೋಸ್ಕರ ಹೇಳಿದೆ, ಕೋರ್ಟ್ಗೆ ಸಂವಿಧಾನಕ್ಕೂ ನೀವು ಮೋಸ ಮಾಡಿದ್ರಲ್ಲ, ಅದಕ್ಕೆ ಟೀಕೆ ಮಾಡಿದ್ರಲ್ಲ. ನಾನು ಅವರಿಗೆ ಧರ್ಮದ ಬಗ್ಗೆ ನಂಬಿಕೆ ಇಲ್ಲ, ನೇರ ಹಿಂದೂ ವಿರೋಧಿ. ಯಾಕೆ ಅದು ಕಾರಣ ಏನು? ತಾನು ಗೆಲ್ಲಬೇಕು ಮುಸಲ್ಮಾನ ಕ್ಷೇತ್ರ, ಯಾಕಂದ್ರೆ ಇನ್ನು ಬದಾಮಿ ಬರಲ್ಲ. ಯಾವ ಕಾರಣಕ್ಕೂ ಬದಾಮಿ ಬದಲು ಗೆಲ್ಲಲ್ಲ. ಚಾಮುಂಡೇಶ್ವರಿ ಸೋತಾಯ್ತು, ಇನ್ನೊಂದು ಹೋಗಲ್ಲ. ಅವನ್ನ ಅವ್ರು ಕರೀತಾರೆ, ಇವ್ರು ಕರೀತಾರೆ, ಯಾವನ್ ಕರೀತೇನೆ? ಎಲ್ಲರೂ ಕೂಡ ನಾಟಕೀಯ, ಇವ್ರ ಕ್ಷೇತ್ರನೇ ಇಲ್ಲ ರೀ. ಅದಕ್ಕೋಸ್ಕರ ಉಳಿದಿತ್ತು ಅಂದ್ರೆ ಜಮೀರ್ ಅಹಮದ್ ಕ್ಷೇತ್ರ ಚಾಮರಾಜಪೇಟೆ ಮುಸಲ್ಮಾನರು ಜಾಸ್ತಿ ಇದ್ದಾರೆ, ಅಲ್ಲಿ ನಿಂತ್ಕೊಂಡು ಗೆಲ್ಲಬೇಕು ಅನ್ನೋದು ಒಂದೇ ಕಾರಣಕ್ಕೆ ಹಿಂದೂ ಸಮಾಜವನ್ನು ಟೀಕೆ ಮಾಡ್ತಾ ಹೋಗ್ತಿದಾರಲ್ಲ, ಇದನ್ನ ಅನುಭವಿಸ್ತಾರೆ. ಧನ್ಯವಾದ.